ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ವಿಜಯ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಏನು ಅಂತಂದರೆ, ಆ್ಯಕ್ಚುಲಿ ರೀಸೆಂಟ್ ಟೈಮ್ಸಲ್ಲಿ ನಾನು ತುಂಬ ವೆಯ್ಟ್ ಗೈನ್ ಆಗಿಬಿಟ್ಟಿದ್ದೀನಿ. ಆಲ್ಮೋಸ್ಟ್ ನನ್ನ ಹೈಟಿಗೆ ಇರಬೇಕಾಗಿದ್ದಕ್ಕಿಂತ ಒಂದು 15 kgs ಜಾಸ್ತಿ ಇದ್ದೀನಿ ಅಂತ ಹೇಳ್ಬೋದು. ಸೊ ಅದಕ್ಕೆ ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ನಾನು ಇವತ್ತಿಂದ ವೆಯ್ಟ್ ಲಾಸ್ ಸೀರೀಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ 8 hours ಈಟಿಂಗ್ ವಿಂಡೋ, 16 hours ಫಾಸ್ಟಿಂಗ್ ವಿಂಡೋ ಅಂತ. ನಾನು 1 o'clockಿಂದ 8:30 ಒಳಗಡೆ ನಾನು ಏನು ತಿಂತೀನೋ ಅದನ್ನೆಲ್ಲ ಈಟಿಂಗ್ನ ಮುಗಿಸ್ಕೊಂಡು ನೈಟ್ 8:30 ನೆಕ್ಸ್ಟ್ ಡೇ ಮಧ್ಯಾಹ್ನ 1 ಗಂಟೆವರೆಗೂ ಏನೂ ತಿನ್ನಬಾರ್ದು, ಏನೂ ಕುಡಿಬಾರ್ದು. ಓನ್ಲಿ ಪ್ಲೈನ್ ವಾಟರ್ ಮಾತ್ರ ಕುಡಿಬೋದು. ಆ ಥರ ನಾನೊಂದು ವೆಯ್ಟ್ ಲಾಸ್ ಚಾಲೆಂಜನ್ನ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಇವತ್ತು ಫಸ್ಟ್ ಡೇ ಮಾಡ್ತಾಯಿದ್ದೀನಿ. ಇವತ್ತು ದಿನ ನಾನು ಏನೆಲ್ಲ ತಿಂತೀನಿ, ಎಷ್ಟು ಹೆಲ್ದಿ ಆಪ್ಷನ್ಸ್ನ ತಿಂತೀನಿ, ಮತ್ತು ಏನೆಲ್ಲ ತಿಂತೀನಿ ಅನ್ನೋದನ್ನು ತೋರಿಸ್ತೀನಿ. ಇನ್ ಕೇಸ್ ಆದರೆ ಸೆಂಟ್ರಲ್ಲಿ ಒಂದೊಂದು ರೆಸಿಪಿನ ಕೂಡ ಶೇರ್ ಮಾಡ್ತೀನಿ. ಎಲ್ಲದನ್ನೂ ಶೇರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬ್ರೇಕ್ಫಾಸ್ಟ್ಗೆ ಅಂತಂದ್ಬಿಟ್ಟು ನಾನು ಫರ್ಮೆಂಟೆಡ್ ರಾಗಿ ಗಂಜಿ ಮಾಡ್ಕೋತಾ ಇದ್ದೀನಿ. ಡೈರೆಕ್ಟಾಗಿ ಹಾಗೆ ಮಾಡ್ಕೋಬೋದು, ಬಟ್ ಫರ್ಮೆಂಟೆಡ್ ಮಾಡ್ಕೊಂಡ್ರೆ ಅದರಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಎಲ್ಲನೂ ಡೆವಲಪ್ ಆಗಿ ನಮಗೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ. ಅದನ್ನು ಹೇಗೆ ಮಾಡೋದು ಅಂದರೆ, ಜಸ್ಟ್ ಒಂದು 2 spoonಷ್ಟು ತೊಗೊಂಡು ರಾಗಿ ಹಿಟ್ಟನ್ನ ನೀರು ಹಾಕಿ ರಾತ್ರಿ ಎಲ್ಲ ನೆನೆಸಿಡಬೇಕು. ಮಾರ್ನಿಂಗ್ ಈ ನೀರನ್ನು ಮಾತ್ರ ಚೆಲ್ಬಿಟ್ಟು ಆ ರಾಗಿ ಹಿಟ್ಟಿರುತ್ತಲ್ವ ಅದನ್ನು 1-2 glass ವಾಟರ್ ಹಾಕಿ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಈ ವಾಟರೆಲ್ಲ ತೆಗೆದ್ಬಿಡ್ತೀನಿ ಈಗ. ಇದು ವಾಟರೆಲ್ಲ ತೆಗೆದಾದ್ಮೇಲೆ ರಾಗಿ ಹಿಟ್ಟಿರುತ್ತಲ್ವ 1-2 spoon ಅಷ್ಟೇ, ಇದು ಗಟ್ ಬ್ಯಾಕ್ಟೀರಿಯಾಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಗ್ಲಾಸಲ್ಲಿ 1.5 ಹಾಕ್ತೀನಿ, ಮಿಕ್ಕಿದ ಸ್ವಲ್ಪ ಬಟರ್ ಮಿಲ್ಕ್ ಹಾಕ್ತೀನಿ. ಈ ಥರ ಉಪ್ಪು ಬರುತ್ತೆ, ಬಟ್ ಸ್ಟಿಲ್ ಇದನ್ನು 10-15 ನಿಮಿಷ ಬೇಯಿಸ್ಬೇಕು, ಇಲ್ಲಾಂದರೆ ಚೆನ್ನಾಗಿ ಬೆಂದಿರಲ್ಲ ಅದು. ಇದು ರಾಗಿ ಗಂಜಿ ಚೆನ್ನಾಗಿ ಕಾಯಿಸಿದಾದ್ಮೇಲೆ ಇವಾಗ ಫುಲ್ ನೀಟಾಗಿ ಆರಿದೆ. ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಟೇಸ್ಟ್ಗೆ ಅಂತ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಒಂದು 1/2 beetroot, ಮತ್ತು 1/2 carrot. ಇದಕ್ಕೆ ಸಾಲ್ಟ್, ಆ್ಯಕ್ಚುಲಿ ಸಾಲ್ಟು ಮತ್ತು ಶುಗರು, ಶುಗರ್ ಅಂತೂ ಕಂಪ್ಲೀಟಾಗಿ ಕ್ವಿಟ್ ಮಾಡಬೇಕು. ಸಾಲ್ಟ್ ಕೂಡ ಆದಷ್ಟು ಕಮ್ಮಿ ಯೂಸ್ ಮಾಡಿದ್ರೆ ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದಾಗುತ್ತೆ, ಮತ್ತು ಅದು ಹೆಲ್ತ್ ಬೆನಿಫಿಟ್ಸ್ ಕೂಡ ಜಾಸ್ತಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕೋಬೋದು. ನಾನು ಗಟ್ಟಿ ಮಜ್ಜಿಗೆ ಹಾಕೋತಾ ಇದ್ದೀನಿ, ನಿಮಗೆ ವಾಟರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಮತ್ತೆ ಅಡ್ಜಸ್ಟ್ ಮಾಡ್ಕೋಬೋದು. ಇದಕ್ಕೆ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಇದಕ್ಕೆ ಆನಿಯನ್ಸು, ಕ್ಯಾರೆಟು ಮತ್ತು ತರಕಾರಿ ಎಲ್ಲ ಹಾಕಿರೋದ್ರಿಂದ ಟೇಸ್ಟಿಯಾಗೂ ಇರುತ್ತೆ, ಮತ್ತು ತುಂಬ ಹೆಲ್ದಿ ಕೂಡ. ಬೇಕಂದರೆ ನೀವು ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೋಬೋದು. ಬೀಟ್ರೋಟ್ ಹಾಕಿರೋದಕ್ಕೆ ಬೀಟ್ರೋಟ್ ಕಲರೇ ಬಂದಿದೆ. ಆವಾಗಲೇ ಹೇಳಿದಂಗೆ 1 ಗಂಟೆಗೆ ನಂದು ಈಟಿಂಗ್ ವಿಂಡೋ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ನಲ್ಲ. ಸೊ ಬಾದಾಮಿ ನೆನೆಸೋದು ಮರ್ತೋಗ್ಬಿಟ್ಟಿತ್ತು, ಬಟ್ ಹಾಗೆ ಕೂಡ ಒಂದು 5 ಬಾದಾಮಿನ ತಿಂತಾಯಿದ್ದೀನಿ. ಅದು 1 glass ಕುಡಿದ್ರೆ, ಆ್ಯಕ್ಚುಲಿ ಗ್ಲಾಸ್ ಥಿಕ್ನೆಸ್ ಇರೋದಕ್ಕೆ ಜಾಸ್ತಿ ಅನಿಸುತ್ತೆ, ಇದು ಅರೌಂಡ್ 150 ml 200 ml ಇರುತ್ತೆ ಅಷ್ಟೇ. ಒಂದು ಸ್ವಲ್ಪ ಪೆಪ್ಪರ್ ಕೂಡ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಬಿಕಾಸ್ ನಾವು ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ ಅಂತಂದ್ಬಿಟ್ಟು ನಾನು ಪೆಪ್ಪರ್ ಪೌಡರ್ ಹಾಕಿದ್ದೀನಿ. ನಾರ್ಮಲ್ ಮಾಡೋದಕ್ಕಿಂತ ಈ ಥರ ಫರ್ಮೆಂಟೆಡ್ ಮಾಡಿಕೊಂಡು ಟ್ರೈ ಮಾಡಿ, ಹೆಲ್ತ್ಗೂ ಒಳ್ಳೆಯದು, ಟೇಸ್ಟ್ಗೂ ಒಳ್ಳೆಯದು. ನೆಕ್ಸ್ಟು ನಾನು ಲಂಚ್ ಮಾಡಬೇಕಾದ್ರೆ ಸಿಗ್ತೀನಿ. ಬ್ರೇಕ್ಫಾಸ್ಟ್ ಆಯಿತು, ಇಮಿಡಿಯೇಟಾಗಿ ನಾನು ಲಂಚ್ ಕೂಡ ಹಾಗೆ ಪ್ರಿಪೇರ್ ಮಾಡ್ತಿದ್ದೀನಿ. ಲಂಚ್ಗೆ ಇವತ್ತು ನಾನು ಪಾಲಕ್ ಖಿಚಡಿ ಮಾಡ್ತಾಯಿದ್ದೀನಿ. ಅದು ಸಖತ್ ಈಸಿ, ಒಂದು 10-15 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. 1 pot ರೆಸಿಪಿ, ಬೇಗನೂ ಆಗಿಬಿಡುತ್ತೆ, ಹೆಲ್ದಿ ಆ್ಯಂಡ್ ಟೇಸ್ಟಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಖಿಚಡಿ ಮಾಡೋದಕ್ಕೆ ಟೀ ಕಪ್ ಇರುತ್ತಲ್ಲ ಚಿಕ್ಕದು, ಅದರಲ್ಲಿ 1 glass ಅಕ್ಕಿ, 3/4 glass ತೊಗರಿಬೇಳೆ ತೊಗೋತೀನಿ, ಸೇಮ್ ಗ್ಲಾಸ್. ಸೊ ಇದನ್ನು ಅಟ್ಲೀಸ್ಟ್ 1 hour ನೆನೆಸಿದ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಬೇಗನೂ ಬೇಯುತ್ತೆ, ಮತ್ತು ಒಳ್ಳೆಯದು ಅಂತಲೂ ಹೇಳ್ತಾರೆ. ಅದಕ್ಕೆ ಇದಕ್ಕೆ ನಾನು ಒಂದು ಪೇಸ್ಟ್ ಮಾಡ್ಕೋಬೇಕು, ಚೆನ್ನಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರುವಂಥ 1 hidi ಪಾಲಕ್ ಸೊಪ್ಪು. ಇದನ್ನೇನು ಬೇಯಿಸೋಷ್ಟಿಲ್ಲ, ಜಸ್ಟ್ ಹಸಿದನ್ನೇ ಹಾಕೋತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಪುದೀನ, ಒಂದು ಇಂಚಷ್ಟು ಶುಂಠಿ, ಮತ್ತು 3 ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಇದೇನು ಅಷ್ಟೊಂದು ಖಾರ ಇಲ್ಲ. ಬೆಳ್ಳುಳ್ಳಿನ ಈಗಲೇ ಹಾಕೋಬೋದು, ಸ್ವಲ್ಪ 1-2 ಹಾಕೋತೀನಿ, ಮಿಕ್ಕಿದ್ದು ಒಗ್ಗರಣೆಗೆ ಹಾಕೋತೀನಿ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರೋಣ. ಈಗ ಇದನ್ನು ತುಂಬ ಸಾಫ್ಟಾಗಿ, ಆದಷ್ಟು ಸಾಫ್ಟಾಗಿನೇ ಪೇಸ್ಟ್ ಮಾಡ್ಕೋಬೇಕು. ಈ ಖಿಚಡಿ ಮಾಡೋದಕ್ಕೆ ಒಂದು ಕುಕ್ಕರ್ ತೊಗೊಂಡು 1 teaspoon ಆಯಿಲ್ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ,
ಕರಿಬೇವಿನ ಸೊಪ್ಪು ಮತ್ತು ಜಜ್ಜಿ ಆಲ್ರೆಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಇದನ್ನೆಲ್ಲ ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೋಬೇಕು. ಆಯಿಲ್ ಕಡಿಮೆ ಇರೋದ್ರಿಂದ ಒಂದು ಸ್ವಲ್ಪ ಹೊಗೆ ಬರೋದು ಜಾಸ್ತಿ ಇರುತ್ತೆ. ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಅರಿಶಿನ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಆಲ್ರೆಡಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪೆಲ್ಲ ರುಬ್ಬಿಟ್ಕೊಂಡಿರೋದು, ಆ ಮಿಕ್ಸ್ಚರ್ನ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಬಾಯ್ಲ್ ಆದಮೇಲೆ 1 ಅವರ್ ನೆನೆಸಿರುವಂಥ ಬೇಳೆ ಮತ್ತು ಅಕ್ಕಿನ ಕೂಡ ಹಾಕ್ತಾ ಇದ್ದೀನಿ. ಇದಕ್ಕೆ 1:3 ನೀರು ಹಾಕಬೇಕು, ಒಂದು ಗ್ಲಾಸ್ಗೆ 3 ಗ್ಲಾಸ್ ಥರ. ನಾನಿಲ್ಲಿ 1.5 ಗ್ಲಾಸ್ಗೆ ಅರೌಂಡ್ 5 ಕಪ್ಸ್ ಅಷ್ಟು ವಾಟರ್ ಹಾಕಿಬಿಟ್ಟು 3 ವಿಜಿಲ್ ಕೂಗಿಸ್ಬಿಟ್ಟು ಓಪನ್ ಮಾಡಿದ್ರೆ ಸಾಕು, ನಮ್ಮ ಪಾಲಕ್ ಕಿಚಡಿ ರೆಡಿಯಾಗಿರುತ್ತೆ. ಕಿಚಡಿ ವಿಜಿಲ್ ಬರೋಷ್ಟರಲ್ಲಿ ನಾನು ಪ್ರೋಟೀನ್ಗೆ ಅಂತಂದ್ಬಿಟ್ಟು ಸ್ವಲ್ಪ ಕಾಳುಗಳನ್ನ ನೆನೆಸಿ ಹಾಕಿದ್ದೆ. ಇದು ಕಾಬೂಲ್ ಕಡಲೆ ಅಂತಾರಲ್ಲ ಅದನ್ನು, ಇದು ಒಂದು 8 ಅವರ್ಸ್ ನೆನೆಸ್ಬಿಟ್ಟು ಕುಕ್ಕರಲ್ಲಿ ಹಾಕಿ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಒಂದು 2-3 ವಿಜಿಲ್ ಬಂದರೆ ಸಾಕು, ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಈ ಥರ 4 ಬರ್ನರ್ ಸ್ಟವ್ ಇರೋದ್ರಿಂದ ಒಂದು ಅಡ್ವಾಂಟೇಜ್ ಏನು ಅಂತಂದರೆ, ಆ ಕಡೆ ಕುಕ್ಕರಲ್ಲಿ ಇಟ್ಬಿಟ್ಟು ನಾನು ಇಲ್ಲಿ ಇವತ್ತು ಪಲ್ಯ ಮಾಡೋದಕ್ಕೆ ಅಂತಂದ್ಬಿಟ್ಟು ಹಸಿ ಬನಾನಾ ಇರುತ್ತಲ್ವ, ರಾ ಬನಾನಾ ಫ್ರೈ ಮಾಡ್ಕೋತಾ ಇದ್ದೀನಿ. ಇದದ್ದೇನು ನಾನು ರೆಸಿಪಿ ಶೂಟ್ ಮಾಡ್ತಾ ಇಲ್ಲ, ತುಂಬ ಒಳ್ಳೆಯದು ಮತ್ತು ಟೇಸ್ಟಿಯಾಗಂತೂ ಇರುತ್ತೆ. ಯಾವುದಾದ್ರೂ ಒಂದು ಪಲ್ಯ ಇನ್ಕ್ಲೂಡ್ ಮಾಡೋಣ ಅಂತಂದ್ಬಿಟ್ಟು ನಾನು ಇದನ್ನು ಮಾಡಿದ್ದೀನಿ. ಇವತ್ತು ಕಾಳು ಪಲ್ಯ ಎಲ್ಲ ಬೇಯೋಷ್ಟರಲ್ಲಿ ನಮ್ಮದು ಕಿಚಡಿ ಕೂಡ ರೆಡಿಯಾಗಿತ್ತು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಪೊಂಗಲ್ ಥರ. ಆಲ್ರೆಡಿ ನಾನು ಲಂಚ್ಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪ್ಲೇಟಿಂಗ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಬೇಯಿಸಿರುವಂತಹ ಕಾಬೂಲ್ ಕಡಲೆ, ಮತ್ತು ರಾ ಬನಾನಾ ಫ್ರೈ, ಮತ್ತು ಪಾಲಕ್ ದಾಲ್ ಕಿಚಡಿ, ಮತ್ತು ಸಲಾಡ್ಗೆ ಅಂತ ಒಂದು ಸ್ವಲ್ಪ ಸೌತೆಕಾಯಿ, ಇದ್ರ ಜೊತೆಗೆ ಒಂದು 50 ml ಆಗೋಷ್ಟು ಕರ್ಡ್ನ ಕೂಡ. ನನ್ನ ಮಧ್ಯಾಹ್ನದ ಲಂಚ್ ಇದು ಕಾರ್ಬ್ಸ್ಗೆ, ಇದು ಪ್ರೋಟೀನ್ಗೆ, ಕರ್ಡ್ ತುಂಬ ಒಳ್ಳೆಯದು ಅದಕ್ಕೆ. ಮತ್ತು ಪಲ್ಯ ಇವತ್ತು ರಾ ಬನಾನಾ ಫ್ರೈ ಮಾಡಿದ್ದೀನಿ, ಮತ್ತು ಸಲಾಡ್ಗೆ ಸೌತೆಕಾಯಿ. ಹೋಲ್ಸಮ್ ಮೀಲ್ ಅಂತ ಹೇಳ್ಬೋದು, ಇದರಲ್ಲಿ ಪ್ರೋಟೀನ್ ಇದೆ, ಕಾರ್ಬ್ಸ್ ಇದೆ, ಫೈಬರ್ ಇದೆ, ಮತ್ತು ವಾಟರ್ ಕಂಟೆಂಟ್ಗೆ ಈ ಸಲಾಡ್ ಎಲ್ಲನೂ ತುಂಬ ಒಳ್ಳೆಯದು. ಮೈ ಲಂಚ್ ಲಂಚ್ಗೆ ಅದೇ ಹೇಳ್ದಂಗೆ ಎಲ್ಲ ಥರ ಕಾರ್ಬ್ಸು, ಪ್ರೋಟೀನು, ಫೈಬರು, ತರಕಾರಿ ಎಲ್ಲನೂ ಇದೆ. ನಾನು ಯೂಶ್ವಲಿ ಮಧ್ಯಾಹ್ನದ ಲಂಚ್ ಮಾತ್ರ ಹೆವಿ ಇರಬೇಕು ಅಂತ, ಬಿಕಾಸ್ ಮಾರ್ನಿಂಗ್ ಲೈಟಾಗಿ ತೊಗೊಂಡಿರ್ತೀವಿ, ಮಧ್ಯಾಹ್ನ ಸ್ವಲ್ಪ ಹೆವಿಯಾಗಿ ತೊಗೊಂಡ್ರೆ ರಾತ್ರಿ ಮತ್ತೆ ಲೈಟಾಗಿ ತೊಗೊಂಡ್ರೆ ಅದು ಹೇಳೋದಾಗುತ್ತೆ. ಮತ್ತು ಈ ರೆಸಿಪೀಸ್ ಎಲ್ಲನೂ ಎಲ್ಲರೂ ತಿನ್ಬೋದು, ಹೆಲ್ದಿನೇ, ಇದರಲ್ಲಿ ಆರ್ಟಿಫಿಷಿಯಲ್ ಅಂತ ಏನೂ ಇಲ್ಲ. ಪಾಲಕ್ ಸೊಪ್ಪಿಂದು ರೈಸು, ಇದರಲ್ಲಿ ರೈಸ್ ಕಮ್ಮಿ ಮತ್ತು ದಾಲ್ ಇರುತ್ತೆ. ಬರೀ ರೈಸ್ ಅಂತಂದರೆ ಓಕೆ ತಿನ್ನಬಾರ್ದು ಅಂತ ಇರ್ಬೋದು, ಬಟ್ ಇದರಲ್ಲಿ ಅರ್ಧ ರೈಸು, ಅರ್ಧ ದಾಲು ಮತ್ತು ಪಾಲಕ್ ಸೊಪ್ಪು. ಇದು ಚೆನ್ನಾಗಂತೂ ಪ್ರೋಟೀನ್, ವೆಜಿಟೇರಿಯನ್ಸ್ ಆಗಿರೋದ್ರಿಂದ ನಾವೇನು ಪ್ರೋಟೀನ್ ಸೋರ್ಸ್ ನಮಗೆ ಕಾಳುಗಳಿಂದ ಸೊಪ್ಪಿಂದಲೇ ಸಿಗುತ್ತೆ, ಸ್ಪೆಷಲಿ ಕಾಳುಗಳಿಂದ. ಅದರಲ್ಲಿ ಈ ಕಾಬೂಲ್ ಕಡಲೆಯಿಂದ ಜಾಸ್ತಿ ಸಿಗುತ್ತೆ, ಮತ್ತು ಹೆಸರು ಕಾಳಿಂದನೂ ಸಿಗುತ್ತೆ, ಮೊಸರು ಕೂಡ ಅಷ್ಟೇ, ತುಂಬ ಒಳ್ಳೆಯದು. ಮತ್ತು ಒಂದು ಯಾವುದಾದ್ರೂ ತರಕಾರಿ ಪಲ್ಯ ಮಾಡ್ಕೋಬೇಕು ಅಂತ, ತುಂಬ ದಿನದಿಂದ ಫ್ರಿಜ್ಜಲ್ಲಿ ಹಾಗೆ ಇತ್ತು ಅಂತಂದ್ಬಿಟ್ಟು ಬಾಳೆಕಾಯಿ ಫ್ರೈ ಮಾಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಸೌತೆಕಾಯಿ. ಇದು ಇವತ್ತಿನ ನನ್ನ ಮೀಲು. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತಂದರೆ ಅದೊಂದು ಕಪ್ಪು ರಾಗಿ ಗಂಜಿ ಮಾತ್ರ ಕುಡ್ತಿದ್ನಲ್ಲ, ಅದಾದಮೇಲೆ ಸ್ವಲ್ಪ ಬೇಗನೆ ಲಂಚ್ ಎಲ್ಲ ಮಾಡಿಬಿಡ್ತೀನಿ, ಅರೌಂಡ್ 3 o'clock ಎಲ್ಲ ಮಾಡ್ತೀನಿ. ಸೊ ಅದಕ್ಕೆ ಏನೇನು ತಿಂದೆ ಅಂತ ನೀವು ಆಲ್ರೆಡಿ ನೋಡಿದ್ದೀರ. ಮತ್ತು ನೈಟು ನಾನು ಬೇಗ ತಿನ್ನಬೇಕು, ಸೊ ಆಲ್ರೆಡಿ ನಾನು ಮಧ್ಯಾಹ್ನ ಸ್ವಲ್ಪ ಲಂಚ್ ಎಲ್ಲ ಲೇಟಾಗೆ ಮಾಡಿರೋದ್ರಿಂದ ಡಿನ್ನರ್ ತುಂಬ ಲೈಟಾಗಿ ಮಾಡ್ತೀನಿ. ಸೊ ಇವತ್ತು ಏನಂತಂದರೆ ಒಂದು ಪಂಪ್ಕಿನ್ ಸೂಪ್ ಮಾಡ್ಕೋತಾ ಇದ್ದೀನಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಸಲಾಡು, ಇಲ್ಲಾಂದರೆ ಬೆಳಗ್ಗೆ ರಾಗಿ ಗಂಜಿ ಮಾಡಿದ್ನಲ್ಲ ಅದೊಂದು ಸ್ವಲ್ಪ ಮಿಕ್ಕಿದೆ, ಅದನ್ನು ಯಾಕೆ ವೇಸ್ಟ್ ಮಾಡೋದು, ಬೇರೆ ಏನು ಮಾಡ್ಕೊಳ್ಳೋದು ಬೇಡ ಅಂತಂದ್ಬಿಟ್ಟು ನಾನು ಅದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದು ರಾಗಿ ಗಂಜಿ ಜೊತೆಗೆ ಒಂದು ಪಂಪ್ಕಿನ್ ಸೂಪ್ ಮಾಡ್ಕೋತೀನಿ, ಇದು ತುಂಬ ಹೆಲ್ದಿಯಾಗಿರುತ್ತೆ, ಕ್ವಿಕ್ ಆಗುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ, ಜಸ್ಟ್ 2 ಮಿನಿಟ್ಸಲ್ಲೆಲ್ಲ ನಾನು ರೆಸಿಪಿ ಶೂಟ್ ಮಾಡಿಬಿಡ್ತೀನಿ, ನೋಡಿ ಹೇಗೆ ಮಾಡೋದು ಅಂತ. ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ. ಇದನ್ನು ಪಂಪ್ಕಿನ್ ಸೂಪ್ ಮಾಡೋದಕ್ಕೆ ಒಂದು ಚಿಕ್ಕ ಕುಕ್ಕರ್ ತೊಗೊಂಡು ಅದರಲ್ಲಿ ಬೆಣ್ಣೆ ಅಥವಾ ಎಣ್ಣೆ ಯಾವುದಾದ್ರೂ ಹಾಕೋಬೋದು, ಮತ್ತು ಒಂದು ಅರ್ಧ ಕಟ್ ಮಾಡಿರುವಂಥ ಈರುಳ್ಳಿ, ಒಂದು 2-3 ಎಸಲು ಬೆಳ್ಳುಳ್ಳಿ, ಮತ್ತು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸಿಹಿ ಕುಂಬಳಕಾಯಿ, ಇದನ್ನು ಅಷ್ಟೇ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರು ಮತ್ತು ಒಂದು ಸ್ವಲ್ಪ ಸಾಲ್ಟು ಎಲ್ಲದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು 2 ಗ್ಲಾಸಷ್ಟು ವಾಟರ್ ಹಾಕ್ಕೋಬೇಕು. 2 ಗ್ಲಾಸ್ ವಾಟರ್ ಹಾಕಿ ಮುಚ್ಚಿಟ್ಟು ಒಂದು 2-3 ಪ್ರೆಷರ್ ಕುಕ್ಕರಲ್ಲಿ ಸಾಫ್ಟಾಗಿ ಇದನ್ನು ಬೇಯಿಸ್ಕೋಬೇಕು. ಇದಂತೂ ತುಂಬ ಸಿಂಪಲ್ಲು ಮತ್ತು ಟೇಸ್ಟಿಯಾಗಿರುತ್ತೆ. ನಾವು ಡಯಟ್ ಮಾಡ್ತಿದ್ದೀವಿ, ಅದಕ್ಕೇನೋ ಸೂಪ್ ಕುಡಿತಿದ್ದೀವಿ, ಆ ಥರ ಎಲ್ಲ ಏನೂ ಅನಿಸಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. 3 ವಿಷಲ್ ಆದಮೇಲೆ ತಣ್ಣಗಾದಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಬಿಸಿ ಇದ್ದಾಗ ಹಾಕಿದ್ರೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಹಾರ ಥರ. ಇದು ತುಂಬ ಸಾಫ್ಟಾಗಿ ಸ್ಮೂತಾಗಿ ಪೇಸ್ಟ್ ಆಗುತ್ತೆ. ಇರಲ್ಲ ಕುಂಬಳಕಾಯಿ ಬೇಯಿಸಿದ್ನಲ್ಲ ಅದೇ ವಾಟರ್, ತಿಕ್ಕಾಗೆ ಇರಬೇಕಿದು. ಇದಕ್ಕೆ ಬೇಕಂದರೆ ಸ್ವಲ್ಪ ಸಾಲ್ಟು, ಪೆಪ್ಪರ್ ಹಾಕ್ಕೋಬೋದು ಚೆಕ್ ಮಾಡಿ. ಆಲ್ರೆಡಿ ಸ್ವಲ್ಪ ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅದಕ್ಕೆ ಸ್ವಲ್ಪ ಉಪ್ಪು ಪೆಪ್ಪರ್ ಹಾಕಿದ್ದೀನಿ. ಮ್ಯಾಂಗೋ ಜ್ಯೂಸ್ ಥರ ಇದೆ ನೋಡೋಕ್ಕೆ, ಬಟ್ ಟ್ರಸ್ಟ್ ಮೀ ಸಿಕ್ಕಾಪಡೆ ಚೆನ್ನಾಗಿರುತ್ತೆ.
ಡಿನ್ನರ್ಗೆ ಏನೇನು ಬೇಕೋ ಎಲ್ಲನೂ ಪ್ರಿಪೇರ್ ಮಾಡಿದ್ದೀನಿ. ಡಿನ್ನರ್ ಟೈಮ್ ಇನ್ನೂ ಆಗಿಲ್ಲ, ಬಟ್ ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಬಿಟ್ಟಿದ್ದೀನಿ ಎಷ್ಟು ಹೊತ್ತು ಕಿಚನಲ್ಲಿ ಇರೋದು ಅಂತಂದ್ಬಿಟ್ಟು. ಇಷ್ಟೆಲ್ಲ ಪ್ರಿಪೇರ್ ಮಾಡೋದಕ್ಕೆ ನನಗೆ 1.5 hour ಬೇಕಾಗುತ್ತೆ, ಬಿಕಾಸ್ ಲಂಚು ಡಿನ್ನರ್ ಎಲ್ಲ ಒಟ್ಟಿಗೆ ಮಾಡಿಬಿಡ್ತೀನಿ. ಅಷ್ಟೇ ದಿನ ಪೂರ್ತಿ ನಾನು ಅಷ್ಟಂತೇ ಕಳೆಯೋದು. ಆಮೇಲೆ ನನಗಿನ್ನ ಕಿಚನಿಗೆ ಬರೋ ನೆಸೆಸಿಟಿನೇ ಇಲ್ಲ, ಬಿಕಾಸ್ ಕಾಫಿ ಟೀ ಅದೆಲ್ಲ ಏನು ಕುಡಿಯೋ ಅಭ್ಯಾಸ ಇಲ್ಲ. ರಾತ್ರಿಗೆ ಏನು ಬೇಕು, ಸೂಪು ಮತ್ತು ಇದು ಇಕ್ಕಿತ್ತಲ್ವ, ಇದೊಂದು ಗ್ಲಾಸ್ ಹಾಗೆ ಇದೆ, ಇದನ್ನೇ ಕುಡ್ಕೊಡ್ತೀನಿ. ಈ ಥರ ಇತ್ತು ನನ್ನ ಫಸ್ಟ್ ಡೇ ಡಯಟು. ಐ ಹೋಪ್ ಇದೇ ಚೆನ್ನಾಗಿ ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಜಯ್ ಕೂಡ ಇದನ್ನೇ ಫಾಲೋ ಮಾಡ್ತಿದ್ದಾರೆ, ನೋಡೋಣ ಎಷ್ಟು ವೆಯ್ಟ್ ಲಾಸ್ ಆಗ್ತೀನೋ ಇಲ್ವೋ ಅಂತಂದ್ಬಿಟ್ಟು. ನಾನು ಇದರದ್ದು ಅಪ್ಡೇಟ್ ಅವಾಗವಾಗ ಕೊಡ್ತಾನೆ ಇರ್ತೀನಿ. ಆ್ಯಂಡ್ ಡೈಲಿ ಶಾರ್ಟ್ಸಲ್ಲಿ ಕೂಡ ನಾನು ಒಂದು ಶಾರ್ಟ್ ವಿಡಿಯೋ ಹಾಕ್ತೀನಿ, ನೀವು ಅದನ್ನು ಫಾಲೋ ಮಾಡಿ. ಮತ್ತು ನಂದು ಇನ್ಸ್ಟಾಗ್ರಾಮ್ ಪೇಜ್ ಏನಾದರೂ ಫಾಲೋ ಮಾಡಿಲ್ಲ ಅಂದರೆ ಅದರದ್ದು ಲಿಂಕ್ ಹಾಕಿರ್ತೀನಿ, ಫಾಲೋ ಮಾಡಿ. ಮತ್ತು ಇದೆಲ್ಲನೂ ಹೆಲ್ದಿ ರೆಸಿಪೀಸೇ ಆಗಿರುತ್ತೆ. ಆ್ಯಂಡ್ ಹೆಲ್ತ್ ಇಶ್ಯೂಸ್ ಏನೇ ಇದ್ರೂ ಆ ಥರ ಅವಾಯ್ಡ್ ಮಾಡೋ ಥರ ಇಂಗ್ರೀಡಿಯೆಂಟ್ಸ್ ಯಾವುದನ್ನು ನಾನು ಯೂಸ್ ಮಾಡಿಲ್ಲ. ಎಲ್ಲ ತರಕಾರಿ ಕಾಳು, ಹೆಲ್ದಿ ಬೇಳೆ ತರಕಾರಿ ಅಷ್ಟೇ ಇದೆ. ತೀರಾ ಫ್ರೂಟ್ಸ್ ಕೂಡ ಅಷ್ಟೇ ಇದೆ, ಬೇಕಂದರೆ ಇನ್ಕ್ಲೂಡ್ ಮಾಡ್ಕೋಬೋದು. ನ್ಯಾಚುರಲ್ ಫ್ರೂಟ್ಸ್ ಇದೆಯಲ್ಲ ಅದನ್ನೆಲ್ಲದನ್ನು ನಾವು ಇನ್ಕ್ಲೂಡ್ ಮಾಡ್ಕೋಬೋದು. ಅದು ಕೂಡ ತುಂಬಾ ಹೆಲ್ದಿ ಮತ್ತು ತುಂಬ ವಾಟ್ರಿ ಇರುತ್ತಲ್ಲ, ಲೈಕ್ ವಾಟರ್ಮೆಲನ್ನು ಮತ್ತು ಆರೆಂಜು ಕಿವಿ ಅದೆಲ್ಲ ಫ್ರೂಟ್ಸ್ ಕೂಡ ನಾವು ಇನ್ಕ್ಲೂಡ್ ಮಾಡ್ಕೋಬೋದು. ಸಿನ್ಸ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಫ್ರೂಟ್ಸ್ ಅಂತ, ನಾನು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಈ ತರಕಾರಿ ಸೊಪ್ಪು ಸೊಪ್ಪನ್ನ ಕೂಡ ತುಂಬ ಇನ್ಕ್ಲೂಡ್ ಮಾಡೋದ್ರಿಂದ ಡೈಲಿ 1 variety ಆಫ್ ಸೊಪ್ಪು ತಿಂದರೂ ಕೂಡ ತುಂಬ ಒಳ್ಳೆಯದು. ಆ್ಯಂಡ್ ಇದನ್ನೆಲ್ಲ ಹಾಗೆ ನ್ಯೂಟ್ರಿಷನಿಸ್ಟೇ ಸಜೆಸ್ಟ್ ಮಾಡಿದ್ದು. ಸೊ ಅದ್ರ ಪ್ರಕಾರನೇ ನಾನು ಫಾಲೋ ಕೂಡ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ನಂದು ಇದೇ ಥರ ಜರ್ನಿ ಕಂಟಿನ್ಯೂ ಆಗ್ತಾ ಇರುತ್ತೆ. ನಿಮ್ಗೇನಾದರೂ ಗೊತ್ತಿದ್ರೆ ರಾಂಗ್, ನಾನೇನಾದರೂ ರಾಂಗ್ ಮಾಡ್ತಾ ಇದ್ರೆ ಅದನ್ನು ಕೂಡ ನೀವು ಕಮೆಂಟ್ಸಲ್ಲಿ ಬರೆದು ತಿಳಿಸ್ಬೋದು. ಅದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ ಆ್ಯಂಡ್ ಚೇಂಜಸ್ ಮಾಡ್ಕೋತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.